ನಾನು ಕೃಷಿಯನ್ನು ಮಾಡುವಾಗ ಅನೇಕರು ಆಶ್ಚರ್ಯ ವ್ಯಕ್ತಪಡಿಸಿದರು, ಯಾಕೆ ಕೃಷಿ ಆಸಕ್ತಿ ಹುಟ್ಟಿತು ಅಂತ. ಡೆಫಿನೆಟ್ಲಿ ಕೃಷಿ ಅನ್ನೋದು ಭೂಮಿಗೆ ಹತ್ತಿರವಾಗಿರುವಂಥ ಕೆಲಸ ಅಂತ ನಮಗೆಲ್ರಿಗೂ ಗೊತ್ತಿದೆ. ಈ ಕಾರಣಕ್ಕೋಸ್ಕರ ನಾನು ಕೃಷಿಯ ಕಡೆ ಆಕರ್ಷಿತನಾಗಿದ್ದು ಸಹಜವೇ. ಆದರೆ ನಿಜವಾಗ್ಲೂ ಈ ಕೃಷಿಯನ್ನು ನಾನೂ ಕೂಡ ಮಾಡ್ಬೋದು, ನಾವು ಕೂಡ ಇದ್ರ ಕಡೆ ಗಮನ ಹರಿಸ್ಬೋದು ಅಂತ ನನ್ನಲ್ಲಿ ಪ್ರೇರಣೆ ಹುಟ್ಟಿಸಿದ ಕಳೆದ ಒಂದೂವರೆ ಎರಡು ವರ್ಷಗಳ ಹಿಂದೆ ಅದೊಂದು ಪ್ರೇರಣೆಯ ಬೀಜವನ್ನು ಹುಟ್ಟಾಕಿದ್ದು ಈ ಫಾರ್ಮು. ಅದಕ್ಕೆ ಈ ಫಾರ್ಮ್ಗೆ ಇವತ್ತು ನಿಮ್ಮನ್ನು ನಾನು ಕರ್ಕೊಂಡು ಬಂದಿದ್ದೀನಿ. ಈ ಫಾರ್ಮು ವೆಂಕಟೇಶ್ ಅವರದ್ದು. ನಿಮ್ಗೆ ಗೊತ್ತಿದೆ ವೆಂಕಟೇಶ್ ಅವರನ್ನು ಈ ಹಿಂದೆ ನಾನು ನಿಮ್ಗೆ ಒಂದ್ಸಲ ಪರಿಚಯಿಸ್ಕೊಟ್ಟಿದ್ದೀನಿ. ಈ ಫಾರ್ಮ್ನ ಮೂಲಕ ಇವತ್ತು ನಾವೇನು 5-layer ಮಾಡೆಲ್ನ ನಮ್ಮ ಯುವ ಫಾರ್ಮಲ್ಲಿ ಎಕ್ಸಿಕ್ಯೂಟ್ ಮಾಡ್ತಿದ್ದೀವೋ ಅದು ಬೆಳೆದು ನಿಂತಿರುವಂಥ ಒಂದು ಫಾರ್ಮ್ನ ನಿಮ್ಗೆ ನೋಡ್ಲಿಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅದ್ರ ಜೊತೆಗೆ ನಾವು ನಮ್ಮ ಫಾರ್ಮ್ನಲ್ಲಿ ಬಾಳೆ ನೆಡಬೇಕು, ಆ ಬಾಳೆಯನ್ನು ಇಲ್ಲಿಂದನೇ ತೊಗೊಂಡು ಹೋಗ್ಲಿಕ್ಕೆ ಅಂತ ಬಾಳೆ ತೆಗಿಲಿಕ್ಕೆ ಬಂದಿದ್ದೀನಿ. ತುಂಬ ಜನ ಯಾರು ಕೂತ್ಕೊಂಡು ನೋಡ್ತಿದ್ದೀರೋ ಅವರಿಗೆ ಬಾಳೆ ಗಿಡವನ್ನು ತೆಗೆಯೋದು ಹೇಗೆ, ನೆಡೋದು ಹೇಗೆ, ಈ ಬಗ್ಗೆ ಒಂದಷ್ಟು ಪ್ರಶ್ನೆಗಳಿವೆ. ಅದಕ್ಕಿಂತಲೂ ಆಳಕ್ಕೆ ಹೋಗಬಲ್ಲಂಥ ಅನೇಕ ಪ್ರಶ್ನೆಗಳಿಗೆ ಉತ್ತರವನ್ನು ಇವತ್ತು ನಾನು ಕೊಡ್ತೀನಿ. ದಯಮಾಡಿ ಇವತ್ತು ಪೂರ್ತಿ ವಿಡಿಯೋ ನೋಡಿ, ಯಾರು ಮಧ್ಯದಲ್ಲಿ ಎದ್ದೋಗ್ಬೇಡಿ. ಬಿಕಾಸ್ ಇನ್ನೊಂದು 6-7 minutes ಅಥವಾ 8 minutes ಒಳಗೆ ನೀವು ಎಲ್ಲಿಯೂ ತಿಳ್ಕೊಳ್ಳಿಕ್ಕೆ ಸುಲಭ ಸಾಧ್ಯವಲ್ಲದ ಸಂಗತಿಗಳನ್ನು ಮಿತ್ರ ವೆಂಕಟೇಶ್ ಇವತ್ತು ತಿಳಿಸ್ಕೊಡ್ತಾರೆ. ಟು ಸ್ಟಾರ್ಟ್ ವಿತ್ ಒಂದು ಅದ್ಭುತವಾದ ಫಾರ್ಮ್. ಇನ್ಫ್ಯಾಕ್ಟ್ ಸ್ವಲ್ಪ ಬೆಳಕಿದೆ, ಅದಕ್ಕೋಸ್ಕರ ಇಲ್ಲಿ ಬಂದು ನಿಂತ್ಕೊಂಡೆ ನಾನು. ಒಳಗೆ ಹೋಗ್ತಾ ಹೋಗ್ತಾ ಕತ್ಲಾಗ್ಬಿಡುತ್ತೆ, ಮತ್ತು ಈ ಸೂರ್ಯನ ಬೆಳಕು ಭೂಮಿ ತಾಕದೇ ಇರುವಷ್ಟರ ಮಟ್ಟಿಗೆ ಆಚ್ಛಾದಿತವಾಗಿರುವಂಥ ಈ ಫಾರ್ಮ್ ನೋಡುವಾಗ ಯಾವಾಗಲೂ ಖುಷಿ ಅನಿಸುತ್ತೆ. ಟು ಸ್ಟಾರ್ಟ್ ವಿತ್, ಯಾವುದಾದ್ರೂ ಒಂದು ಫಾರ್ಮು ಅಥವಾ ನೀವೇನಾದರೂ ಮಾಡಬೇಕು ಅಂದರೆ ಮೊದಲು ಇರಬೇಕಾಗಿರೋದು ಈ ಕೃಷಿ ಹೊಂಡ. ಎಷ್ಟು ಸುಂದರವಾಗಿದೆ ಈ ಕೃಷಿ ಹೊಂಡ ಅಂತಂದರೆ, ನೀವೇನು ನೀರಿನ ಪ್ರಮಾಣ ನೋಡ್ತಾ ಇದ್ದೀರೋ, ಎಲ್ಲಿ ನೋಡ್ತಿದ್ದೀರೋ, ಅದಕ್ಕಿಂತಲೂ 10-15 feet ಆಳದಲ್ಲಿ ಇದಿದೆ ಅಂತ ಅವ್ರು ಹೇಳ್ತಾರೆ. ಇದರೊಳಗೆ ಮೀನುಗಳನ್ನು ಕೂಡ ಅವರು ಸಾಕ್ತಾ ಇರೋದ್ರಿಂದ ಒಂದು ಹಂತಕ್ಕೆ ನೀರು ಏನು ಇಟ್ಕೊಂಡಿದ್ದಾರೆ. ಕೃಷಿ ಹೊಂಡ ಏನಿದೆ ಅದರಲ್ಲಿ ಮೀನುಗಳು ಕೂಡ ಇದೆ, ಅವುಗಳನ್ನು ಕೂಡ ಇಲ್ಲಿ ಫಿಶ್ ಕಲ್ಚರ್ ಅಂತ ಹೇಳೋದಾದರೆ ಅದನ್ನು ಕೂಡ ಮಾಡ್ತಾರೆ. ಇನ್ನು ನೀವು ನೋಡೋದಾದರೆ ಇಲ್ಲಿ ಕುರಿಗಳಿವೆ, ಬನ್ನೂರಿನ ಕುರಿಗಳು, ಪೊಗದಸ್ತಾಗಿ ಬೆಳೆದು ನಿಂತಿರೋ ಈ ಕುರಿಗಳು ಇಲ್ಲಿ ಏನು ಬೆಳೆದಿರುತ್ತೋ ಆ ಮೇವನ್ನು ತಿನ್ಕೊಂಡೆ ಹಾಯಾಗಿ ಬದುಕಿವೆ. ಆ ಕುರಿಗಳನ್ನು ಇಲ್ಲಿ ಸಾಕ್ತಾ ಇದ್ದಾರೆ. ನಾನು ಯಾಕೆ ಇದನ್ನು ಹೇಳಿದೆ ಅಂತಂದರೆ, ಯಾವುದಾದ್ರೂ ಒಂದು ಕೃಷಿ ಅಂತಂದರೆ ಅದು ಸಮಗ್ರ ಕೃಷಿಯೇ. ನಮ್ಮಲ್ಲಿ ಯಾವುದೊಂದು ಕಬ್ಬನ್ನು ಮಾತ್ರ ಬೆಳೆದು ಬಿಡ್ತೀವಿ, ನಾವೊಂದು ತರಕಾರಿ ಮಾತ್ರ ಬೆಳಿತೀವಿ ಅಂತೆಲ್ಲ ಬೆಳಿಬೇಕಾದ್ರೆ ಸಮಗ್ರವಾದ ಕಲ್ಪನೆ ಇಟ್ಕೊಂಡಾಗ ಮಾತ್ರ ಒಬ್ಬ ಕೃಷಿಕ ಸಸ್ಟೈನ್ ಆಗ್ಲಿಕ್ಕೆ ಸಾಧ್ಯ ಅನ್ನೋದರ ಒಂದು ಸುಂದರವಾದ ಮಾಡೆಲ್ನ ಇಲ್ಲಿ ತೋರಿಸಿದ್ದಾರೆ. ಇವರದ್ದೇ ಎರಡು ದನಗಳಿವೆ, ಆ್ಯಂಡ್ ಬಿಲೀವ್ ಮೀ ಎರಡೂ ಕೂಡ ಎಕ್ಸ್ಟಿಂಕ್ಟ್ ಆಗಬಲ್ಲಂಥ ಸ್ಟೇಜ್ನಲ್ಲಿರುವಂಥ ದನಗಳು. ಪುಂಗನೂರು ದನಗಳನ್ನು ಇವರು ಸಾಕಿದ್ದಾರೆ. ಅದು ಭಾಳ ವಿಶೇಷವಾಗಿರುವಂಥ ದನಗಳು ಅಂತ ಹೇಳಲಿಕ್ಕೆ ನನಗೂ ಭಾಳ ಹೆಮ್ಮೆ ಅನಿಸುತ್ತೆ. ಅದನ್ನು ನೋಡ್ಕೊಂಡು ಬಂದೆ. ಇಫ್ ಪಾಸಿಬಲ್ ಇವತ್ತು ನಾನು ಆ ಫೋಟೋನ ಶೇರ್ ಮಾಡ್ತೀನಿ. ನಾನು ಈಗ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಈ ಮಾಡೆಲ್ ಹೇಗಿದೆ ಅಂತ ನಾವು ಅದನ್ನು ಮಾಡ್ತಾ ಇರೋದು, ಮತ್ತು ಈಗ ಆಗಿರುವಂಥ ಮಾಡೆಲ್ನ ಕಲ್ಪನೆ ನಿಮ್ಗೆ ಸಿಗುತ್ತೆ. ನಾನು ಫಸ್ಟ್ ಟೈಮ್ ನಿಮ್ಮನ್ನು ನಮ್ಮ ಇದಕ್ಕೆ ಕರ್ಕೊಂಡು ಹೋದಾಗ, ಫಾರ್ಮಿಗೆ ಕರ್ಕೊಂಡು ಹೋದಾಗ 36x36, ಸ್ವಲ್ಪ ಮುಂದೆ ಬಂದ್ಬಿಡಿ, 36x36 ಮಾಡೆಲ್ನ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಅಂತ ಹೇಳಿದ್ದೆ. 36x36 ಮಾಡೆಲ್ ಅಂದರೆ 36x36 ಒಂದು ಚೌಕ, ಅದರ 4 corners ಎತ್ತರಕ್ಕೆ ಬೆಳೆಯಬಲ್ಲಂಥ ತೆಂಗಿನ ಮರಗಳು, ಅದರ ಮಧ್ಯದಲ್ಲಿ ಡ್ವಾರ್ಫ್ ಆಗಬಲ್ಲಂಥ ತೆಂಗಿನ ಮರ ಅಂತ ಅಂದ್ಕೊಂಡಿದ್ವಿ. ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ, ಇಲ್ಲಿ 4 corners ತೆಂಗಿನ ಮರ ಇದೆ. ಅಲ್ಲಿಂದ ಮಧ್ಯದ ಈ ಸಾಲೇನಿದೆ, ಇದು 9-9.5 feet ಅದೆಲ್ಲ ಹೋಗುತ್ತೆ. ಆ ಮಧ್ಯದ ಸಾಲು ಪೂರ್ತಿ ಬಾಳೆ ಇದೆ. ಅದಾದ ನಂತರ ಈ ತೆಂಗನ್ನು ಬಿಟ್ಟು ಮುಂದೆ 9-9.5 feet ಅಲ್ಲಿ ಅಡಿಕೆಯ ಮರಗಳನ್ನು ನಿಮ್ಗೆ ನೋಡ್ಲಿಕ್ಕೆ ಸಿಗುತ್ತೆ. ಇಲ್ಲಿ ನಿಮಗೆ ತುಂಬ ಸ್ಪಷ್ಟವಾಗಿ ಕಾಣುತ್ತೆ. ಇನ್ಫ್ಯಾಕ್ಟ್ ನಾವೇನು ನೆಡ್ತಾ ಇದ್ದೀವಿ ಅದಿನ್ನು ಭೂಮಿ ಆರಂಭದ ಹಂತದಲ್ಲಿದೆ. ಇನ್ಫ್ಯಾಕ್ಟ್ ಇದನ್ನು ನೋಡ್ಕೊಂಡು ಅಲ್ಲೂ ನೋಡಿದ್ರೆ ಪಕ್ಕ ಐಡಿಯಾ ಸಿಗುತ್ತೆ. ಯಾಕಿದು ಅಂತಂದರೆ ಈ ತೆಂಗಿನ ಮರ ಅತ್ಯಂತ ಎತ್ತರವಾಗಿ ಬೆಳೆಯುತ್ತೆ. ಆನಂತರ ತೆಂಗಿನ ಮರ ಏನು ಮಳೆಯನ್ನು ಹಿಡಿಯುತ್ತೆ, ಅದರ ಉಳಿದ ಭಾಗವನ್ನು ಅಡಕೆ ಹಿಡ್ಕೊಳ್ಳುತ್ತೆ, ಅದರದ್ದೇನು ಉಳಿದಿರೋ ಭಾಗ ಇರುತ್ತೋ ಅದನ್ನು ಬಾಳೆ ತಡೆಯುತ್ತೆ. ಅದಾದ ನಂತರ ಏನು ನೀರು ಅಲ್ಲಿಂದ ಸಿಡಿಯುತ್ತೋ ಅದನ್ನು ನುಗ್ಗೆ ಮರವೋ ಗಿರಿಸ್ ಹಿಡಿಯಾವೋ ಅದು ತಡೆಯುತ್ತೆ. ಕೊನೆಗೆ ನೀವು ಕೆಳಗೆ ಹಾಕಿರುವಂಥ ಮೆಣಸಿನಕಾಯಿಯ ಗಿಡ ಇರ್ಬೋದು ಅಥವಾ ಕೋಕೋ ಇರ್ಬೋದು, ಇವೆಲ್ಲವೂ ಕೂಡ ಅದನ್ನು ತಡೆದು ನೀರು ನಿಮ್ಮ ಭೂಮಿಯಿಂದ 1 feet ಕೂಡ ಆಚೆ ಹೋಗದೆ ಇರುವಂತೆ ಇದೊಂದು ಮಾಡೆಲ್ ಏನು ತಡೆಯುತ್ತಲ್ಲ, ಇಟ್ಸ್ ಅನ್ ಎಕ್ಸಲೆಂಟ್ ಮಾಡೆಲ್. ಅದನ್ನೇ 5-layer ಮಾಡೆಲ್ ಅಂತ ಅವ್ರು ಕರೆದಿರೋದು. ಈ ಮಾಡೆಲ್ ಇಲ್ಲಿ ಎಕ್ಸಿಕ್ಯೂಟ್ ಆಗಿರೋದು ನನಗನ್ಸುತ್ತೆ ಇದು 2 years ಮಾಡೆಲ್ ಅಂತ ಅನ್ಸುತ್ತೆ. 2 years ಹಿಂದೆ ಅವರು ಇದನ್ನು ಹಾಕಿರೋದು, ಈಗ ಹೀಗೆ ಬಂದು ನಿಂತಿದೆ. ಅನೇಕರು ಇದನ್ನು ಒಪ್ಕೊಳ್ಳಲ್ಲ, 2-2 years ಅಡಿಕೆ ಹೀಗೆ ಬಂದಿರೋದು, ಏನೋ ನಿಮಗೆ ತೆಂಗು ಹಾಗೆ ಬಂದಿರೋದೆಲ್ಲ ನೋಡಿದ್ರೆ ಭಾಳ ವಿಶೇಷ ಅನ್ಸುತ್ತೆ. ಐ ಟೇಕ್ ಯು ದ ಟೂರ್, ಬನ್ನಿ ನನ್ನ ಜೊತೆ. ಇದು ಗಿರಿಸಿಡಿಯ, ಈ ಬಾಳೆಯ ಗಿಡದ ನಡುವೆ ನೆಟ್ಟಿದ್ದೀವಿ ಇದನ್ನು.
4.5 feet ನಡುವೆ ಅದು ಬರುತ್ತೆ. ಈ ಗಿರಿಸಿಡಿಯ ಇದನ್ನ ಗೊಬ್ಬರದ ಗಿಡ ಅಂತ ಕೂಡ ಕರೀತಾರೆ. ಈ ಗೊಬ್ಬರದ ಗಿಡದ ವೈಶಿಷ್ಟ್ಯ ಏನು ಅಂತಂದ್ರೆ, ನೀವು ಈ ಗಿಡದ ಈ ರೆಂಬೆಯನ್ನ ಮುರಿದು ಎಲೆನ್ ತೆಗೆದ್ರೆ ಅದನ್ನ ಮಲ್ಚಿಂಗಿಗೆ ಅಂತ ಬಳಸ್ಬೋದು. ಪಾಳೇಕರ ಕೃಷಿ ಪದ್ಧತಿಯಲ್ಲಿ ಅಥವಾ ಯಾವುದೇ ಕೃಷಿ ಪದ್ಧತಿಯಲ್ಲೂ ಕೂಡ ಭೂಮಿಯ ತೇವಾಂಶ ಆರಿ ಹೋಗದಂತೆ ತಡೆಯೋದು, ಅದಕ್ಕೆ ನೇರವಾಗಿ ಸೂರ್ಯನ ಬೆಳಕು ಬೀಳದಂತೆ ತಡೆಯೋದೇ ಒಂದು ಮೇಜರ್ ಅವಶ್ಯಕತೆ. ಭೂಮಿಯು ಕೂಡ ಯಾಕೆ ಈ ಹುಲ್ಲನ್ನು ಬೆಳೆಸ್ಕೊಳತ್ತೆ ಅಂತಂದ್ರೆ, ಅದಕ್ಕೆ ನೇರವಾಗಿ ಸನ್ಲೈಟ್ ಬಿದ್ದಾಗ ಮೇಲಿನ ಪದರ ಹಾಳಾಗಬಾರದು ಅನ್ನೋ ಕಾರಣಕ್ಕೋಸ್ಕರ ಅದು ತನ್ನಂತಾನು ಕಾಪಾಡಿಕೊಳ್ಳಿಕ್ಕೆ ಈ ಹುಲ್ಲನ್ನೆಲ್ಲ ಬೆಳೆಸ್ಕೊಳ್ಳುತ್ತೆ. ನಾವೇನಾದರೂ ಅದಕ್ಕೆ ಬೇಕಾಗಿರುವಂಥ ಈ ಥರದ ಮಲ್ಚಿಂಗ್ ನಾವೇ ಮಾಡಿಬಿಟ್ರೆ ಆಗ ಅದು ಯಾವ ಕಾರಣಕ್ಕೂ ಅದು ಹುಲ್ಲನ್ನು ಬೆಳೆಸ್ಕೊಳ್ಬೇಕಾದ ಪರಿಸ್ಥಿತಿ ಬರಲ್ಲ, ಹೀಗಾಗಿ ಕಳೆ ಇರಲ್ಲ ಅಂತ ವೆಂಕಟೇಶ್ ನನಗೆ ಯಾವಾಗಲೂ ಹೇಳ್ತಿದ್ರು. ನೀವು ನನ್ನ ಭೂಮಿಗೆ ಬಂದರೆ ಅಲ್ಲಿ ಒಂದು ಕಾಂಗ್ರೆಸ್ ಗಿಡ ಕಾಣಲ್ಲ ಅಂತ, ಒಂಥರ ಕಾಂಗ್ರೆಸ್ ಮುಕ್ತ ಫಾರ್ಮನ್ನು ನೀವು ವೆಂಕಟೇಶ್ ಅವರ ಈ ಫಾರ್ಮಲ್ಲಿ ನೋಡ್ಬೋದು ಅಂತ ನಾನು ತಮಾಷೆ ಮಾಡ್ತಿರ್ತೀನಿ. ಡೆಫಿನೆಟ್ಲಿ ಹೌದು, ಇಲ್ಲೊಂದು ಕಾಂಗ್ರೆಸ್ ಗಿಡ, ಒಂದು ಕಳೆ ಕಾಣದೇ ಇರುವಂಥ ಅಪರೂಪದ ಫಾರ್ಮ್. ಯಾಕೆ ಅಂತಂದರೆ ನೇರವಾಗಿ ಸನ್ಲೈಟ್ ನೆಲದ ಮೇಲೆ ಬೀಳದೇ ಇರೋದ್ರಿಂದ ಮತ್ತು ಇವರೇ ಉಳಿದ ಭಾಗವನ್ನು ಮಲ್ಚಿಂಗ್ ಮಾಡಿರೋದ್ರಿಂದ ಒಂದು ಕಾಂಗ್ರೆಸ್ ಮುಕ್ತ ಫಾರ್ಮ್ ಇಲ್ಲಿ ನಿರ್ಮಾಣಗೊಂಡಿದೆ. ವೆಂಕಟೇಶ್ ನನ್ನ ಜೊತೆ ಇದ್ದಾರೆ, ನಾನು ವೆಂಕಟೇಶ್ ಅವರಿಗೆ ಧನ್ಯವಾದಗಳನ್ನು ನಿಮ್ಮೆಲ್ಲರ ಪರವಾಗಿ ಹೇಳ್ತೀನಿ. ಬಿಕಾಸ್ ತಮಗಿರುವಂಥ ಉದ್ದಿಮೆಯನ್ನು, ತಮ್ಮ ಏನು ಇರುವಂಥ ಎಲ್ಲ ಅವಕಾಶಗಳನ್ನು ಪಕ್ಕಕ್ಕಿಟ್ಟು ತುಂಬ ಪ್ರೀತಿಯಿಂದ ಫಾರ್ಮಿಂಗ್ ಮಾಡ್ತಿರೋರು. ಇನ್ಫ್ಯಾಕ್ಟ್ ನಮ್ಮ ಯುವ ಫಾರ್ಮ್ಗೆ ಅವರೇ ಸದ್ಯ ಗೈಡ್ ಮಾಡ್ತಿದ್ದಾರೆ, ಈಗ ಅವರೇ ಅದನ್ನು ಹೇಗೆ ಹೋಗಬೇಕು ಅಂತ ಹೇಳ್ತಿದ್ದಾರೆ. ನಾನು ಇವತ್ತು ಅವರ ಹತ್ರ ನಿಮ್ಮನ್ನೆಲ್ಲ ಕರ್ಕೊಂಡು ಬಂದಿರೋದು ಯಾಕೆ ಅಂತಂದರೆ, ಇಲ್ಲಿಂದ ಬಾಳೆಗಿಡಗಳನ್ನು ನಮ್ಮ ಫಾರ್ಮಿಗೆ ತೊಗೊಂಡು ಹೋಗ್ತಾ ಇದ್ದೀವಿ. ಯಾಕೆ ಇದೇ ಬಾಳೆಗಿಡಗಳನ್ನು ಆಯ್ಕೆ ಮಾಡ್ಕೊಂಡಿದ್ದೀವಿ ಅಂತಂದರೆ, ಅಥವಾ ಯಾವ ಥರದ ಬಾಳೆಗಿಡಗಳನ್ನು ಆಯ್ಕೆ ಮಾಡ್ಕೊಳ್ಬೇಕು ನಾವು ಇಚ್ಛೆಪಟ್ಟಿದ್ದೀವಿ ಅಂದರೆ, ಯಾರು ಈ ನೈಸರ್ಗಿಕ ಮಾದರಿಯಲ್ಲಿ ಬಾಳೆಗಿಡವನ್ನು ಬೆಳೆದಿದ್ದಾರೋ ಅವರದಿಂದನೇ ತೊಗೊಂಡು ಬರಬೇಕು ಅಂತ. ಯಾಕೆಂದರೆ ಬೀಜವನ್ನು ಆಯ್ಕೆ ಮಾಡಿಕೊಳ್ಳುವಾಗಲೂ ಕೂಡ, ಸಸಿಯನ್ನು ಆಯ್ಕೆ ಮಾಡಿಕೊಳ್ಳುವಾಗಲೂ ಕೂಡ ಭಾಳ ಎಚ್ಚರಿಕೆ ಇರಬೇಕು ಅಂತ ಹೇಳ್ತಾರಲ್ಲ. ಯಾವುದೋ ಒಂದು ಕೃಷಿ ಭೂಮಿಯಲ್ಲಿ ರಾಸಾಯನಿಕವನ್ನು ಚೆನ್ನಾಗಿ ಹಾಕಿ ಬೆಳೆಸಿರುವಂಥ ಒಂದು ಬಾಳೆಯ ಗಿಡವನ್ನು ನಾವು ತೆಗೆದುಕೊಂಡು ಹೋಗಿ ನೆಟ್ಟರೆ ಅದು ರಾಸಾಯನಿಕವನ್ನು ಎಕ್ಸ್ಪೆಕ್ಟ್ ಮಾಡ್ತಿರುತ್ತೆ. ಆದರೆ ಇದರಲ್ಲಿ ಕಳೆದ 2 ವರ್ಷಗಳಿಂದ 1 ಹನಿ ರಾಸಾಯನಿಕ ಇದಕ್ಕೆ ಬಿದ್ದಿಲ್ಲದೆ ಇರೋದ್ರಿಂದ ಇದು ನಮ್ಮ ಭೂಮಿಗೆ ಬರಲಿಕ್ಕೆ ಸೂಕ್ತ ಅಂತ ಇದನ್ನು ಆಯ್ಕೆ ಮಾಡಿಕೊಳ್ತಾ ಇದ್ದೀವಿ. ವೆಂಕಟೇಶ್ ಅವರೇ, ಎಲ್ಲರ ಪರವಾಗಿ ನಿಮಗೆ ಸ್ವಾಗತ ಮತ್ತು ಧನ್ಯವಾದಗಳು. ಒಂದು ಸುಂದರವಾದ ಫಾರ್ಮ್ ಇದೆ. ಈಗ ನನಗೆ ನೀವು ಗಿಡವನ್ನು ತೆಗೆಯೋದು ಹೇಗೆ ಅಂತ ಒಂದು ಹೇಳ್ಕೊಟ್ರೆ, ಅದ್ರ ಕುರಿತಂತೆ ಏನಾದರೂ ಹೇಳೋದಿದ್ರೆ ಹೇಳಿ, ಆ್ಯಂಡ್ ದೆನ್ ವಿ ವಿಲ್ ವರ್ಕ್ ಆನ್ ಇಟ್. ಬನ್ನಿ, ನಾವೆಲ್ಲ ಜೊತೆಯಲ್ಲೇ ನೋಡೋಣ, ನಾನು ಅದನ್ನು ಕಲಿಬೇಕು, ನಿಮ್ಮ ಜೊತೆಗೆ ನಾನು ಕಲಿತಿದ್ದೀನಿ. ಆ್ಯಂಡ್ ಸೀಕ್ರೆಟ್ ಏನು ಅಂತಂದರೆ, ಕೃಷಿಯ ಬಗ್ಗೆ ನನಗೂ ABCD ಗೊತ್ತಿಲ್ಲ, ನಾನು ಇಲ್ಲಿಗೆ ಬಂದ ನಂತರ ಕಲಿತಿದ್ದೀನಿ. ಯಾಕೆ ಇದನ್ನು ಹೇಳ್ತಿದ್ದೀನಿ ಗೊತ್ತೇನು, ಕೃಷಿ ಅಂತಂದರೆ ಅಪ್ಪ ಕೃಷಿಕನಾಗಿರಬೇಕು, ತಾತ ಕೃಷಿಕನಾಗಿರಬೇಕು, ಆಗ ಮಾತ್ರ ಆಗುತ್ತೆ ಅಂತ ಅನೇಕ ಹೇಳ್ತಾರಲ್ಲ, ಹಾಗೇನೂ ಇಲ್ಲ. ಕೃಷಿಕರು ಅನ್ನೋದು ಅದೊಂದು ಪ್ಯಾಷನ್, ಅದೊಂದು ಹುಚ್ಚು. ನಾನು ಭೂಮಿಯ ಸೇವೆ ಮಾಡಬೇಕು ಅನ್ನೋ ಹುಚ್ಚು ನಿಮ್ಮಲ್ಲಿದ್ದರೆ ನಾಳೆ ಬೆಳಗ್ಗೆ ನೀವು ಕೃಷಿಕರಾಗ್ಬೋದು. ಈ ತೆಂಗು ಬೆಳೆದಿರೋದು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಹೆಲ್ದಿ ಆಗಿರುವಂಥ ತೆಂಗು ಅಂತ ಅನಿಸುತ್ತೆ ನಿಮಗೆ ನೋಡಿದರೆ. ಭಾಳ ಹೆಲ್ದಿಯಾಗಿ, ಅದು ಡ್ವಾರ್ಫ್ನ ತೆಂಗು ಇದು, ಭಾಳ ಹೆಲ್ದಿಯಾಗಿ ಬೆಳೆದಿರುವಂಥ ಈ ವಾತಾವರಣ ಗೊತ್ತಾಗುತ್ತೆ. ಆ್ಯಂಡ್ ನೀವು ಅಡಿಕೆ ನೋಡಿ ಆ ಕಡೆಗೆ, ಈ ಅಡಿಕೆ ಎಸ್ಪೆಷಲಿ ಈ ಅಡಿಕೆ ಮರ ಹೇಗೆ ಬೆಳೆದಿದೆ ಅಂತಂದರೆ, ಇದನ್ನ ಯಾರು 2 ವರ್ಷದ ಅಡಿಕೆ ಮರ ಅಂತ ಹೇಳೋದು ನನಗನ್ಸುತ್ತೆ ಭಾಳ ಡಿಫಿಕಲ್ಟ್ ಅಂತ ಅನ್ಸ. ಅಂದರೆ ಆ ಥರ ತುಂಬ ಪೊಗದಸ್ತಾಗಿ ಬೆಳೆದಿದೆ ಈ ಅಡಿಕೆ ಮರಗಳು ಕೂಡ, ಭಾಳ ಚೆನ್ನಾಗಿದೆ. ಅಲ್ಲ, ನಾವು ಒಂದು ಗಿಡ ತೆಗ್ಬಿಡೋಣ ಫಸ್ಟ್, ಅಂದ್ರೆ ಆ ಗಿಡದ ಕುರಿತಂತ ಒಂದು ಮಾಹಿತಿ ಮೊದಲು ತೆಗೊಳ್ಳೋಣ, ಆಮೇಲೆ ಬಾಳೆ ಹೂವಿನ ಕುರಿತಂತೆ ಪೂರ್ತಿ ಮಾಹಿತಿ ನೀವು ತಗೊಂಡ್ಬಿಡಿ. ನಾನು ನಿಮ್ಗೆ ಯಾಕೆ ಇದನ್ನು ಹೇಳ್ತೀನಿ ಅಂದ್ರೆ, ನೀವು ಬಾಳೆ ಗಿಡ ನೆಡಬೇಕಾದಾಗ ಅದನ್ನ ಏನ್ ಮಾಡಬೇಕು ಅನ್ನೋದ್ರ ಕಲ್ಪನೆ ಸಿಗುತ್ತಲ್ಲ ವಿತ್ ಸೈನ್ಸ್. ಇದು ಬರೀ ಏನೋ ಮೈಂಡ್ ಗೇಮ್ ಏನಲ್ಲ, ಯಾರೋ ಇಂದ್ರಜಾಲ ಮಾಡಿ ಏನೋ ಮಾಡ್ಬಿಡೋದೇನಲ್ಲ, ಸೈನ್ಸ್ ಇದರಿಂದ ಇದೆ ಏನು ಅಂತ ತಿಳ್ಕೊಳ್ತಾನೆ ಇವತ್ತು ನಾವೆಲ್ಲ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡೋಣ. ಬಾಳೆ ಕಂದುಗಳು, ಇದರ ಕಂದು ಬೇರೆ ಸುಮಾರು ಕಂದಿರುತ್ತೆ, ನಮ್ಗೆ ಎಷ್ಟು ಬೇಕೋ ಅಷ್ಟು ಕಂದು ಇದರಿಂದ ಬೇರ್ಪಡಿಸೋದು ತಾಯಿ ಇದರಿಂದ ರೂಟಿಂದ. ಈಗ ಒಂದು ಬೇರ್ಪಡಿಸ್ತೀವಿ, ಒಂದು ಇದು ದೊಡ್ಡ ಬಾಳೆ ಏನಿರುತ್ತೆ, ಅದು ಗೊನೆಯನ್ನು ಕೊಡುವಾಗಲೇ ಅದರ ಸುತ್ತಲೂ ಬೇರೆ ಬೆಳಕೊಂಡಿರುತ್ತೆ. ಇದು ಬಾಳೆಯ ವೈಶಿಷ್ಟ್ಯ. ಇದು ಅದು ತಾನು ಗೊನೆ ಕೊಟ್ಟು ಅದು ಮುಗಿಸ ಅನ್ನ ಜೀವನ ಮುಗಿಸೋಕ್ಕಿಂತ ಮುಂಚೆ ಅದರ ಮಕ್ಕಳನ್ನು ತಯಾರು ಮಾಡಿ ಇಟ್ಕೊಂಡು ಬಿಟ್ಟಿರುತ್ತೆ. ಇನ್ನೊಂದು ಯಾವುದೋ ಬಂದು ರೆಡಿ ಆಗಿಬಿಡುತ್ತೆ, ಅದು ಸಿದ್ಧವಾಗುತ್ತೆ. ನಾವು ಅದರಿಂದ ನಮಗೆ ಒಂದು ಬಾಳೆಗಿಡವನ್ನು ಸಪ್ರೇಟ್ ಮಾಡ್ಕೊಳ್ಬೋದು. ಮಾಡ್ಕೋಬೇಕಾದಾಗ ಹೆಲ್ದಿ ಆಗಿರುವಂಥ ಒಂದು ಬಾಳೆಗಿಡವನ್ನು ನೋಡಿಕೊಂಡು ಅವ್ರು ಹೋಗಲಿ ಹೋಗಲಿ. ಬಾಳೆ ಕಂದು, ಬಾಳೆ ಕಂದು, ಎಸ್. ತಾಯಿ ಅದು, ಅದರ ಕಂದು ಇಲ್ಲಿದೆ. ನಾವು ಇವೆರಡರ ಬೇರನ್ನು ಅದರ ಜಾಗಕ್ಕೆ ಮೊದಲು ಬಿಡಿಸ್ಕೊಂಡು ಬಿಟ್ರೆ ಆನಂತರ ತೆಗೆಯೋದು ಅನುಕೂಲ ಆಗುತ್ತೆ. ಹಾಗೆ ತೆಗಿಬೇಕಾದಾಗ ಅವರು ಅಲ್ಲಿ ಮುಟ್ಟುವಾಗ ಜಸ್ಟ್ ನೀವು ಅದನ್ನು ಹಿಡ್ಕೊಂಡು, ಎಸ್, ಹಾಗೆ ಮತ್ತೆ ಕ್ಲೀನ್. ಇದು ಬಾಳೆ ಗಿಡ ರೆಡಿ ಆಗುತ್ತೆ, ಕ್ಲೀನ್ ಮಾಡಿ. ಹಾಂ, ಕತ್ರಿ ಇದೆಯಾ? ಹಾಗೆ ಇದೆ. ಹ್ಞೂ, ಬನ್ನಿ ಇಲ್ಲಿ.
ಇದು ನೀರು ಸ್ವಲ್ಪ ಕ್ಲೀನ್ ಮಾಡ್ಬಿಡೋದು, ಕ್ಲೀನ್ ಮಾಡಲಿಕ್ಕೆ ಮಣ್ಣಿರುತ್ತೆ. ಇದು ಕ್ಲೀನ್ ಮಾಡಿದ್ಮೇಲೆ ಇದಕ್ಕೆ ಎಲ್ಲ ಬೇರುಗಳು ಕತ್ತರಿಸಬೇಕು. ಸ್ವಲ್ಪ ಕ್ಲೋಸ್ ಬನ್ನಿ ಅವ್ರಿಗೆ. ಪ್ಲಾಂಟೇಷನ್ ಮುಂದೆ, ಪ್ಲಾಂಟೇಷನ್ ಬಿಫೋರ್ ಪ್ಲಾಂಟೇಷನ್ ನೆಡುವುದಕ್ಕೆ ಮೊದಲು ಈ ಬೇರುಗಳು ಏನಾಗುತ್ತೆ ಅಂದ್ರೆ, ಈ ಬೇರಿಗೆ ಆಲ್ರೆಡಿ ಬೆಳೆದಿರೋ ಬೇರುಗಳು, ಇದನ್ನ ಹಾಗೆ ಮಾಡಿದಾಗ ಏನಾಗುತ್ತೆ, ಅದು ಈ ಬೇರುಗಳು ಕೊಳೆತು ಆದ್ಮೇಲೆ ಹೊಸ ಬೇರು ಶುರು ಆಗುತ್ತೆ. ನಾವೆಲ್ಲ ತೆಗೆದ್ಬಿಟ್ಮೇಲೆ ಇಮಿಡಿಯೇಟ್ ಹೊಸ ಬೇರು ಶುರು ಆಗುತ್ತೆ, ಲೇಟ್ ಪ್ರಾಸೆಸ್ ಆಗುತ್ತೆ, ಆಮೇಲೆ ಕೊಳೆಯೋದಕ್ಕೂ ಚಾನ್ಸ್ ಇರುತ್ತೆ. ಈ ಬೇರನ್ನ ಟ್ರಿಮ್ ಮಾಡೋದ್ರಿಂದ ಅದು ಬೆಳವಣಿಗೆಗೆ ಅನುಕೂಲ ಆಗುತ್ತೆ. ಅದರ್ವೈಸ್ ಆ ಬೇರು ಹಾಗೆ ಇದ್ರೆ ಆ ಬೇರು ತನ್ನ ಹಳೆಯ ಆ ಏನು ಹ್ಯಾಂಗ್ ಓವರ್ ಅಂತ ನೀವೇನು ಕರಿಬಹುದು, ಆ ಹ್ಯಾಂಗ್ ಓವರ್ ಅಲ್ಲಿ ಇದೆ ಅದು. ಅದನ್ನ ನೀಟಾಗಿ ತೆಗೆದ್ರೆ ಹೊಸ ಬೇರು ಹುಟ್ಕೊಳ್ಳಿಕ್ಕೆ ಬೇಕಾಗಿರುವ ಅವಕಾಶ ಸಿಗುತ್ತೆ. ಬಾಳೆಯ ಮತ್ತು ಕಬ್ಬಿನ ವೈಶಿಷ್ಟ್ಯ ಅಂತಂದ್ರೆ, ವಿಶೇಷವಾಗಿ ಬಾಳೆದ ಹೇಗೆ ಅಂದ್ರೆ, ನೀವು ಬಿಸಾಕಿದ್ರು ಕೂಡ ಅಲ್ಲೇ ಅದು ಗಿಡವಾಗಿ ಬೆಳೆಯುತ್ತೆ ಅಂತ ಹೇಳ್ತಾರೆ. ಹೀಗಾಗಿ ತಲೆ ಕೆಡಿಸ್ಕೊಳ್ಬೇಕಾದ ಅವಶ್ಯಕತೆ ಇಲ್ಲ. ಅಂದ್ರೆ ನೀವು ಇದನ್ನ ಕಟ್ ಮಾಡಿ ಇದನ್ನ ಗಿಡಕ್ಕೆ ಗುಂಡಿ ತೆಗೆದ್ಬಿಟ್ಟು, ಮಾಮೂಲಿ ನಾರ್ಮಲ್ ಗುಂಡಿ ತೆಗಿರಿ, 5 ಅಡಿ 3 ಅಡಿ 2 ಅಡಿ ಈ ತರ ಏನ್ ಹೇಳ್ತಾರೆ ಕೆಮಿಕಲ್ ಫಾರ್ಮಿಂಗು, ಅಷ್ಟೆಲ್ಲ ತೆಗೆಯೋ ಅವಶ್ಯಕತೆ ಇಲ್ಲ. ನಾರ್ಮಲ್ ಆಗಿ ಇದು ಎಷ್ಟು ಈ ಗಡ್ಡೆ ಎಷ್ಟು ಊದುದು, 1 ಅಡಿಯಷ್ಟು ತೆಗೆದು ಇದನ್ನ ಬೀಜಾಮೃತದಲ್ಲಿ 1-2-3 ನಿಮಿಷ ಬೇಕಾದ್ರೆ ಇಡಬಹುದು. ಬೀಜಾಮೃತದಲ್ಲಿ ಹದ್ದಿ ಅದಾದ ತಕ್ಷಣ ಘನಜೀವಾಮೃತ ಇದ್ರ ಸುತ್ತ ತುಂಬಿ ಇದನ್ನ ಪ್ಲಾಂಟ್ ಮಾಡಿ ಮತ್ತು ಇಲ್ಲಿಗೆ ಕಟ್ ಮಾಡಿಬಿಡ್ಬೋದು. ಇಲ್ಲಿಗೆ ಕಟ್ ಮಾಡಿದ ತಕ್ಷಣ ಮತ್ತೆ ಬೆಳವಣಿಗೆ ಸ್ಟಾರ್ಟ್ ಆಗುತ್ತೆ. ಎಷ್ಟು ದಿನ ಬೇಕಾಗುತ್ತೆ ವೆಂಕಟೇಶ್ವರ? ಒಂದು ಇದು ಸ್ವಲ್ಪ ಲೇಟ್ ಆಗಿದೆ ಅಂತ, ಇದು ಒಂದು 15-20 ದಿನ 1 ತಿಂಗಳ ಮೇಲೆ ಸ್ಟಾರ್ಟ್ ಆಗುತ್ತೆ. ಎಲ್ಲ ಬರೋದು ಅಲ್ಲಿವರೆಗೂ ನಿಮ್ಗೆ ಗೊತ್ತಾಗಲ್ಲ, ಗೊತ್ತಾಗಲ್ಲ. ಅದು ಬೇರುಗಳು, ಬೇರುಗಳು ಬಿಟ್ಟು ಬೇರುಗಳೆಲ್ಲ ಇದಾಗಿ ಅದು ಊಟ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಿದಾಗ ಬೇರೆ ಸ್ಟಾರ್ಟ್ ಆಗುತ್ತೆ. ಇದು ಎಲೆ ಆಲ್ಮೋಸ್ಟ್ ನಿಮ್ಗೆ 20-30 ದಿನಗಳ ಕಾಲ ಕಾದ ನಂತರ ಅದು ಹೇಗಾಗಿದೆ ಅಂತ. ಸೊ ನಾನು ರಿಪೀಟ್ ಮಾಡ್ತೀನಿ, ನೀವು ಇದನ್ನ ನೀರಲ್ಲಿ ನೆನೆಸಿದ್ದೀರಿ, ಆ ನಂತರ ಇದನ್ನ ಕಟ್ ಮಾಡಿದ್ದೀರಿ, ಈಗ ನೀವು ಇದನ್ನು ಇಲ್ಲಿವರೆಗೂ ಕಟ್ ಮಾಡಿದರೆ ಆ ನಿಮ್ಮ ಗಡ್ಡೆಯಲ್ಲಿ ಬಹುಶಃ ಕಾಣುತ್ತೆ. ನಾವೆಲ್ಲ ತೆಗೆದಿಟ್ಟಿದ್ದೀವಿ ಆಲ್ರೆಡಿ, ಒಂದು 100 ಕಂದುಗಳನ್ನು ಅದಾಗಲೇ ನಾವು ಬೇಕಾಗಿರೋದನ್ನು ತೆಗೆದಿಟ್ಕೊಂಡಿದ್ದೀವಿ. ಇದನ್ನು ನೀವು ಬೀಜಾಮೃತದಲ್ಲಿ 1 ನಿಮಿಷ ಅಥವಾ 2 ನಿಮಿಷಗಳ ಕಾಲ ನೆನೆಸಿಟ್ಟು ಮಾಮೂಲಿ ಹಳ್ಳದಲ್ಲೇ ತೆಗೆದು ಅದನ್ನು ಹಾಕಿಬಿಟ್ರೆ ಅಲ್ಲಿಂದ ಅದನ್ನು ಅದಕ್ಕೆ ಮಣ್ಣು ಮತ್ತು ಘನಜೀವಾಮೃತವನ್ನು ಕೊಟ್ಟು ಅದಕ್ಕೆ ಮಣ್ಣು ಮುಚ್ಚಿದರೆ ಪ್ರಾಬಬ್ಲಿ 20 ದಿನಗಳಿಂದ 1 ತಿಂಗಳೊಳಗೆ ಇದು ಚಿಗುರೊಡಿಲಿಕ್ಕೆ ಶುರುವಾಗುತ್ತೆ. ಅಲ್ಲಿಂದ ಆಚೆಗೆ ನಿಮಗೆ ಇದರ ರಿಸಲ್ಟ್ ಏನು ಅಂತ ಅರ್ಥ ಆಗುತ್ತೆ. ಸೊ ನಾವೀಗ ವೆಂಕಟೇಶ್ವರಿಗೆ ನಾನು ಎಲ್ಲರೂ ಪರವಾಗಿ ಕೇಳ್ಕೊಳ್ಳೋದು, ಈ ಗೊನೆ ಕಟ್ ಮಾಡೋ ವಿಧಾನದಲ್ಲೂ ಕೂಡ ಒಂದು ವಿಶೇಷವಾದ ಸಂಗತಿ ಇದೆ. ಆನಂತರ ಬಾಳೆ ಗಿಡಕ್ಕೆ ಇನ್ನೊಂದು ಬಾಳೆ ಗಿಡ ಅದರ ಜೀವಾವಧಿಯನ್ನು ಮುಗಿಸಿದಾಗ ಏನು ಮಾಡಬೇಕು ಅನ್ನೋದ್ರ ಕುರಿತಂತೆಯೂ ಕೂಡ ಇದೆ. ನಾವು ಗೊನೆ ಕಟ್ ಮಾಡೋದ್ರಿಂದಲೇ ಶುರು ಮಾಡ್ಬೋದು. ಇಲ್ಲೊಂದು ಗೊನೆ ಬೆಳೆದು ನಿಂತಿದೆ, ಅದನ್ನು ಹೇಗೆ ತೆಗಿಬೇಕು ಅನ್ನೋದನ್ನು ಕೂಡ ತೋರಿಸ್ಕೊಡ್ತಾರೆ. ಇವೆಲ್ಲವೂ ಕೂಡ ಒಂದು ಸೈನ್ಸ್ ಮಿತ್ತರೆ, ಆ ಕಾರಣಕ್ಕೋಸ್ಕರ ಎಕ್ಸ್ಪ್ಲೈನ್ ಮಾಡ್ತೀವಿ. ಇದು ಆಕ್ಚುಲಿ ನ್ಯಾಚುರಲ್ ಕೆಮಿಕಲ್ ಫಾರ್ಮಿಂಗಲ್ಲಿ ಏನು ಮಾಡ್ತಾರೆ, ಇದನ್ನು ಫುಲ್ ಕಾಂಡ ಸಮೇತ ಕಿತ್ತಾಕ್ಬಿಡ್ತಾರೆ, ಒಡೆದು ಕೆಳಗಡೆ ಕೆಡವಿಬಿಡ್ತಾರೆ. ನಮ್ಮಲ್ಲಿ ನ್ಯಾಚುರಲ್ ಫಾರ್ಮಿಂಗಲ್ಲಿ ಮಾಡಬಾರ್ದು. ಫಸ್ಟ್ ನಾವು ಬರೀ ಎಲೆ ಟ್ರಿಮ್ ಮಾಡಬೇಕು. ಸ್ವಲ್ಪ ಸರ್ ದೂರ ಗೊನೆ ತೆಗಿಬೇಕು. ಮಿತ್ರರೇ, ಬಹುಶಃ ನಿಮ್ಗೆ ಅರ್ಥ ಆಗಿದ್ದಿರ್ಬೋದು, ಇದು ಗೊನೆ ಬಂದ ನಂತರ ಒಂದು ಮರದ ಹೆಚ್ಚು ಕಡಿಮೆ ಮುಗ್ದೆ ಹೋಗುತ್ತೆ ಅದು. ಅದು ನಂತರ ಬೇರೆ ಕಂದುಗಳು ಮರವಾಗಿ ಬೆಳೆದು ನಿಂತ್ಕೊಳ್ತವೆ. ಸೊ ಆಗ ಏನು ಮಾಡ್ತಾರೆ, ಗೊನೆ ಕಡಿಯೋಕ್ಕಿಂತ ಮುಂಚೆ ಎಲ್ಲ ಎಲೆಗಳನ್ನು ಟ್ರಿಮ್ ಮಾಡ್ಕೊಳ್ತಾರೆ. ಮತ್ತು ಎಲ್ಲ ಎಲೆ ಇದು ಮಲ್ಚಿಂಗಿಗೆ ಬಳಕೆ ಆಗುತ್ತೆ ಅನ್ನೋದನ್ನು ಮರಿಬೇಡಿ. ಯಾವುದು ಮಲ್ಚಿಂಗ್ ಕುರಿತಂತೆ ಮಾತಾಡಿದ್ರೆ ಅದು ಮಲ್ಚಿಂಗ್ ಆಗುತ್ತೆ, ಅದಾದ ನಂತರ ಗೊನೆಯನ್ನು ಕಡಿತಾರೆ. ಬಟ್ ಇದನ್ನು ಮಾತ್ರ ಕಡಿಬಾರ್ದು, ಕಾಂಡನ್ ಮಾತ್ರ ಹಾಗೆ ಉಳಿಸ್ತಾರೆ. ಇದು ನೈಸರ್ಗಿಕ ಕೃಷಿಯ ವೈಶಿಷ್ಟ್ಯ ಅಂತ ಇದನ್ನು ಮಾತ್ರ ವಿಶೇಷವಾಗಿ ಗಮನಿಸಿ. ನೀವು ಕೆಮಿಕಲ್ ಫಾರ್ಮಿಂಗ್ ಆದರೆ ಏನು ಮಾಡ್ತಾರೆ, ಇದನ್ನು ಕಡಿದು ಬಿಡ್ತಾರೆ. ಆದರೆ ನ್ಯಾಚುರಲ್ ಫಾರ್ಮಿಂಗ್ ಅಲ್ಲಿ ಅಥವಾ ನೈಸರ್ಗಿಕ ಕೃಷಿಯಲ್ಲಿ ಇದನ್ನು ಹಾಗೆ ಉಳಿಸ್ತಾರೆ. ಯಾಕೆ ವೆಂಕಟೇಶ್ ಅವರು ಹಾಗೆ ಉಳಿಸೋದು, ಅದನ್ನು ಯಾಕೆ ಉಳಿಸ್ಬೇಕಂದ್ರೆ ಇದರಲ್ಲಿ ಇದ್ರ ತುಂಬಾ ಆಹಾರ ಶೇಖರಣೆ ಆಗಿದೆ. ಈ ಆಹಾರ ಅದು ಮತ್ತೆ ಇನ್ನೊಂದು ಗಿಡಕ್ಕೆ ಶಿಫ್ಟ್ ಆಗುತ್ತೆ, ಇದಕ್ಕೆ ಕೊಡುತ್ತೆ. ಆದ್ರಿಂದ ಇದರಲ್ಲಿರೋ ಫುಡ್ ಎಲ್ಲ ಇದು ಬಳಸ್ಕೊಳ್ಳುತ್ತೆ. ನಮ್ಮಲ್ಲಿ ಇದು ಕಡಿಬಾರದು, ಇದರಲ್ಲಿರೋ ಫುಡ್ ಇದಕ್ಕೆ ತಗೊಳ್ಳುತ್ತೆ. ಇದು ಒಂಥರ ಸ್ಟ್ರಾ ಇಂದ ಇರೋದನ್ನೆಲ್ಲ ಎಳ್ಕೊಳ್ಳುತ್ತೆ ಅಂತ ಭಾವಿಸಿದ್ರು ತಪ್ಪಿಲ್ಲ. ಮತ್ತೆ ಮಗು ಕೊಟ್ಟು ಅದನ್ನ ನೀಟಾಗಿರುವಂತ ಎಲ್ಲ ಆಹಾರ ಪದಾರ್ಥವನ್ನ ಅಥವಾ ಏನು ಸತ್ವ ಇದ್ರೊಳಗಿದೆಯೋ ಅದು ಇದಕ್ಕೆ ಹೋಗುತ್ತೆ. ಮತ್ತು ಹೋಗ್ತಾ ಏನಾಗುತ್ತೆ ಅಂದ್ರೆ, ಇದು ಕೂಡ ಹಾಗೆ ಇದ್ದಿದ್ದು ಇದನ್ನ ಕಟ್ ಮಾಡಿ ತೆಗೆದ ನಂತರ ನೋಡಿ, ನಮಗೆ ಇಲ್ಲ ಕಣ್ಣೆದ್ರಿ ಕಾಣುತ್ತೆ ಎಷ್ಟು ಸ್ಟ್ರಾಂಗ್ ಆಗಿದೆಯೋ. ಇದು ಅಷ್ಟೇ ಪೂರ್ತಿ ಮೆತ್ತಗಾಗೋಗಿದೆ. ಇನ್ಫ್ಯಾಕ್ಟ್ ನೀವು ಹೇಳೋದಾದ್ರೆ ಹೀಗೆ ಬಗ್ಬಿಡುತ್ತೆ ಊಟ ಎಲ್ಲ ಆದ್ಮೇಲೆ. ನೀವು ಯಾವುದನ್ನು ಇಲ್ಲಿ ಸ್ವಲ್ಪ ಗಟ್ಟಿ ಇದ್ರೆ ಇದು ಪೂರ್ತಿ ಖಾಲಿ ಆಗ್ಬಿಡುತ್ತೆ. ಖಾಲಿಯಾಗಿ ಇದು ತಂತಾನೆ ಬಿದ್ದು ಹೋಗ್ಬಿಡುತ್ತೆ, ತಂತಾನೆ ಬೀಳುತ್ತೆ. ನೀವು ಕಡಿಯಬೇಕಾದ ಅಗತ್ಯವೂ ಇಲ್ಲ. ಅದು ಸತ್ವವನ್ನು ಕೊಟ್ಟು ತಾನು ಪೂರ್ತಿ ಪ್ರಮಾಣದಲ್ಲಿ
ಬಲಿದಾನವಾಗ್ಬಿಡತ್ತೆ ಅಥವಾ ಮುಂದಿನ ಪೀಳಿಗೆಗೆ ತನ್ನನ್ನು ತಾನು ಸಮರ್ಪಿಸಿಕೊಳ್ಳುತ್ತೆ. ಪ್ರತಿಯೊಂದು ಸಿಸ್ಟಮ್ಮು ಹಾಗೆ ಇರುತ್ತೆ. ಮುಂದಿನ ಪೀಳಿಗೆ ಚೆನ್ನಾಗಿರಲಿ ಅಂತ ತಂದೆ ತಾಯಿ ಯಾಕೆ ತಮ್ಮಂತ ಜೀವ ಸಹಿಸ್ಕೊಳ್ತಾರೆ ಅಂದರೆ ಮಕ್ಕಳು ಗಟ್ಟಿಯಾಗಲಿ ಅಂತ. ನೀವು ತಾಯಿನ ತೆಗೆದು ಸೆಪರೇಟ್ ಮಾಡಿಬಿಟ್ರೆ ಹೆಂಗೆ? ಹೀಗಾಗಿ ಆ ತಾಯಿ ತನ್ನಲ್ಲಿರುವಂಥ ಎಲ್ಲ ಸತ್ವವನ್ನು ತನ್ನ ಮಗುವಿಗೆ ಕೊಟ್ಟು ನೀನು ಚೆನ್ನಾಗಿ ಬೆಳಿ ಅಂತ ಹೇಳಿಕೊಂಡು ಹೋಗುತ್ತಲ್ಲ, ಆ ಪ್ರಕ್ರಿಯೆ ಇದು ನೈಸರ್ಗಿಕ ಕೃಷಿಯಲ್ಲಿ ತುಂಬ ಚೆನ್ನಾಗಿ ಕಾಣುತ್ತೆ. ನಾವು ನೆಕ್ಸ್ಟ್ ಏನು ನೋಡ್ಲಿಕ್ಕಿದ್ದೀವಿ ವೆಂಕಟೇಶ್ ಅವರೇ? ಇಲ್ಲಿ ಒಂದು ಬಾಳೆ ಹೇಗೆ ಮೇಂಟೈನ್ ಮಾಡಬೇಕು, ಆಕ್ಚುಲಿ ಒಂದೇ ಬಿಡ್ಬೇಕು, ನಾವು ನಾಲ್ಕೈದು ಬಿಡಬಾರ್ದು ನ್ಯಾಚುರಲ್ ಫಾರ್ಮಿಂಗ್ ಅಲ್ಲಿ. ಅದಕ್ಕೆ ಎಲ್ಲ ಕಂದು ತೆಗಿಬೇಕು ಇರೋದು. ಬಹುಶಃ ನಿಮ್ಗೆ ಗೊತ್ತಾಗ್ತಿರ್ಬೋದು ಬಾಳೆಕಂದನ್ನ ಅದು ನಾಲ್ಕೈದು ಏನು ಬೆಳೆಯುತ್ತೋ ನಾಲ್ಕೈದು ತಗೋಬಾರ್ದು, ಯಾವುದಾದ್ರೂ ಒಂದನ್ನು ಮಾತ್ರ ಬಿಟ್ಟು ಉಳಿದಿದ್ದನ್ನೆಲ್ಲ ತೆಗಿಬೇಕು. ಬಿಕಾಸ್ ನಮ್ಗೆ ಬೇಕಾಗಿರೋದು ಫೈನಲಿ ಒಂದೇ, ಉಳಿದಿದ್ದನ್ನೆಲ್ಲ ತೆಗಿಬೇಕು. ಇಳುವರಿ ಬರಲ್ಲ ಎಲ್ಲಾದ್ರಲ್ಲೂ ಡಿಮ್ಯಾಂಡ್ ಆದರೆ. ಮತ್ತೆ ಇದರಲ್ಲಿ ಯಾವ ಕಡೆ ಹೂ ಬಿಡುತ್ತೋ ಅದರ ಆಪೋಸಿಟಲ್ಲಿ ಒಂದು ಮಾತ್ರ ಬಿಡಬೇಕು. ಬಹುಶಃ ಈ ಸೈನ್ಸು ಗೊತ್ತಾಗಿರ್ಬೋದು, ಈ ಕಡೆ ಹೂವು ಬಿಡುತ್ತೆ ಅಂತಾದರೆ ಅದರ ಹಿಂದೆ ಇರುವಂಥ ಅಥವಾ ಅದರ ಆಪೋಸಿಟ್ ಸೈಡಲ್ಲಿರುವಂಥ ಬಾಳೆಕಂದನ್ನು ಮಾತ್ರ ಉಳಿಸಿ ಇನ್ನೆಲ್ಲವನ್ನು ತೆಗಿಬೇಕು. ಯಾಕೆಂತಂದರೆ ಅದು ವಿಸ್ತಾರವಾಗಿ ಬೆಳಿಲಿಕ್ಕೆ ಅದು ಅನುಕೂಲ ಆಗುತ್ತೆ. ಹೂವು ಬಿಟ್ಟಿರೋ ಜಾಗದಲ್ಲೇ ಇಟ್ಟರೆ ಇದು ಬೆಳಿಲಿಕ್ಕಾಗಲ್ಲ, ಅದಕ್ಕೂ ಕೂಡ ನಮಗೆ ಬೇಕಾಗಿರೋ ಮೇಲೆ ನಾವು ಕಟ್ ಮಾಡುವಾಗ ಇದು ಡ್ಯಾಮೇಜ್ ಆಗಿ ಇದು ಹೋಗ್ಬಿಡುತ್ತೆ. ಮತ್ತು ಅದಕ್ಕೆ ಬೇಕಾಗಿರುವಂಥ ಏನೋ ಒಂದು ಬೆಳಕಿನ ವ್ಯವಸ್ಥೆ ಕೂಡ ಈಸಿ ಆಗಬೇಕು ಅಂತಂದರೆ ಯಾವ ದಿಕ್ಕಲ್ಲಿ ಇದು ಬಂದಿರುತ್ತೆ, ಯಾಕೆಂದರೆ ಯಾವ ದಿಕ್ಕಲ್ಲಿ ಹೂ ಬರುತ್ತೋ ಆ ದಿಕ್ಕಲ್ಲಿ ಬಾಗ್ಲಿಕ್ಕೆ ಶುರುವಾಗುತ್ತೆ. ಹಂಗೆ ಆಗಬೇಕಾದಾಗ ನಾವು ಸೆಪ್ರೇಟ್ ಆಗಿ ಮತ್ತೊಂದು ದಿಕ್ಕಲ್ಲಿ ಬಂದರೆ ಲಾಭ ಆಗುತ್ತೆ. ದಿಸ್ ಇಸ್ ಸೈನ್ಸ್. ಇಲ್ಲಿ ನೋಡಿ ಇದು ಈಗ ಬಂದಿರೋದ್ರಿಂದ ಇದು ಬಾಗುತ್ತೆ. ನೀವೇನಾದ್ರೂ ಅಲ್ಲೇ ಮತ್ತೊಂದು ಗಿಡವನ್ನು ಬಿಟ್ಟರೆ ಅದ್ರ ಮೇಲೆ ಬಂದ್ಬಿಡತ್ತೆ, ಸೊ ಅದು ಬೆಳಿಲಿಕ್ಕೆ ಅನುಕೂಲ ಆಗಲ್ಲ. ಹೀಗಾಗಿ ಅದರ ಹಿಂದೆ ನೀವೇನಾದ್ರೂ ವ್ಯವಸ್ಥೆ ಮಾಡಿಕೊಟ್ರೆ ಇಲ್ಲಿ ಇಷ್ಟು ಚೆನ್ನಾಗಾಗಿದೆ ಅಂತಂದ್ರೆ ಈಗ ನೋಡಿದ್ರೆ ಗೊತ್ತಾಗುತ್ತೆ. ಈ ಗಿಡ ಅವ್ರು ಎಲ್ಲ ಕಂದನ್ನ ಕಟ್ ಮಾಡಿ ಇದನ್ನ ಮಾತ್ರ ಉಳಿಸಿರೋದ್ರಿಂದ ಅದು ಅಷ್ಟೇ ಪೊಗದಸ್ತಾಗಿ ಬೆಳೆದಿದೆ ಅಂತ, ಎಷ್ಟು ಚೆನ್ನಾಗಿ ಬೆಳೆದಿದೆ. ಸೊ ಇದೆಲ್ಲವೂ ವೆರಿ ಸಿಂಪಲ್ ಸೈನ್ಸ್. ಬಹುಶಃ ರೈತರಿಗೆ ಗೊತ್ತಿರಲ್ಲ ಅಂತ ನಾನೇನು ಹೇಳಲ್ಲ, ಆದರೆ ಇದನ್ನು ಕಡ್ದು ಹಾಕ್ಬಿಡುವಂಥ ಪರಿಸ್ಥಿತಿ ಭಾಳ ಬೇಗ ತಂದ್ಕೊಂಡು ಬಿಡ್ತೀವಿ. ಹಂಗೆ ಮಾಡದೆ ನಾವು ಅದನ್ನು ಮಲ್ಚಿಂಗಿಗೆ ಅಂತೆಲ್ಲ ಬಳಸ್ತೀವಿ ಅಂತಾದರೆ ಇವೆಲ್ಲವೂ ಕೂಡ ಬಳಕೆ ಆಗುತ್ತೆ ಅಂತ ನನಗೆ ಅನಿಸುತ್ತೆ. ಮತ್ತು ನಮ್ಮ ವೆಂಕಟೇಶ್ ಅವರು ಯಾವಾಗಲೂ ಹೇಳ್ತಿರ್ತಾರೆ ಫಾರ್ಮಿಂದ ಏನೂ ಕೂಡ ಆಚೆಗೆ ಹೋಗಬಾರ್ದು ಅಂತ. ಇನ್ಫ್ಯಾಕ್ಟ್ ಅವರು ಇಲ್ಲಿ ಈ ಹಣ್ಣನ್ನು ಬಾಳೆಯ ಹಣ್ಣನ್ನು ಮಾತ್ರ ಮಾರಾಟ ಮಾಡ್ತಾರೆ, ಬಿಟ್ಟರೆ ಇನ್ಯಾವುದನ್ನು ಕೂಡ ಆಚೆಗೆ ತೆಗೆದುಕೊಂಡು ಹೋಗಬಾರ್ದು ಅಂತ ಹೇಳ್ತಾರೆ. ಅದಕ್ಕೆ ನಾನು ತಮಾಷೆ ಮಾಡಿ ಅವ್ರನ್ನ ಕೇಳ್ತಿದ್ದೆ, ನಾವು ಈಗ ಹಬ್ಬ ಬರುತ್ತೆ ಗೌರಿ ಹಬ್ಬ ಬರುತ್ತಲ್ಲ, ತುಂಬ ಜನ ನಿಮ್ಮ ಮನೆ ಹತ್ರನೂ ಸ್ವಲ್ಪ ಜಾಗ ಎಲ್ಲ ಇದೆಯಲ್ಲ, ಒಂದು ಕೆಲಸ ಮಾಡಿ ನೀವು ಯಾವುದಾದ್ರೂ ಏನು ಫಾರ್ಮಿಗೆ ಹೋಗಿ, ಈ ಥರದ ಫಾರ್ಮಿಗೆ ಹೋಗಿ ಈ ಥರ ಕಡ್ದಿರುವಂಥದ್ದು ನಾವು ಯೂಶ್ವಲಾಗಿ ಏನು ಮಾಡ್ತೀವಿ, ಹಾಂ ಕಂದಿಗೆ ಈ ಥರ ಕಡ್ದಿರುವಂಥದ್ದನ್ನು ಮಾತ್ರ ಉಪಯೋಗಿಸ್ತೀವಿ. ಕಡ್ದು ಬಿಟ್ಟಿರ್ತಾರೆ ಈ ಥರದನ್ನ ಅಲಂಕಾರಕ್ಕೆ ಅಂತ, ಸುಂದರವಾಗಿ ಅಲಂಕಾರಕ್ಕೆ ಅಂತ ಬಳಸ್ತೀವಿ. ಈ ಬಾರಿ ಏನ್ ಮಾಡಿ ಅಂದ್ರೆ ಆ ಕಂದು ಬುಡ ಸಮೇತ ಏನಿದೆಯೋ ಅದನ್ನೇ ತಗೊಂಡು ಹೋಗಿ, ಗಡ್ಡೆ ಸಮೇತ ಅದನ್ನ ನೀರಲ್ಲಿಟ್ಟು ಅದರಿಂದನೇ ಅಲಂಕಾರ ಮಾಡಿ ಅದೊಂದು ವಾರದವರೆಗೂ ಇರುತ್ತೆ. ಬಟ್ ನೀವು ಒಂದು ವಾರ ಏನು ಪೂಜೆ ಮಾಡಲ್ಲ, ಎರಡು ದಿನ ಮೂರು ದಿನ ಮಾಡಿದ ನಂತರ ಆ ಗಿಡವನ್ನು ತೆಗೆದುಕೊಂಡು ಹೋಗಿ ನಿಮ್ಮ ಫಾರ್ಮಲ್ಲಿ ಅಥವಾ ನಿಮ್ಮ ಮನೆ ಎದುರುಗಡೆ ಏನು ಜಾಗ ಇದೆಯೋ ಆ ಜಾಗದಲ್ಲಿ ನೆಟ್ಟು ಬಿಡಿ. ಬಹಳ ಕಷ್ಟಪಡಬೇಕಾದ್ದೇನಿಲ್ಲ. ಸಾಮಾನ್ಯವಾಗಿ ನೆಟ್ಟು ಬಂದರೆ ನೀವು ಪೂಜೆ ಮಾಡಿದ ಬಾಳೆಯ ಕಂದು ಅಥವಾ ಬಾಳೆಯ ಗಡ್ಡೆ ಇನ್ನೊಂದು ಆರು ತಿಂಗಳ ನಂತರವೋ ಒಂದು ವರ್ಷದ ನಂತರವೋ ಒಂದು ಒಳ್ಳೆ ಒಂದು ವರ್ಷಕ್ಕೆ ಬಾಳೆ ಗಿಡವನ್ನು ಕೊಡೋದಲ್ಲದೆ ಅದು ಬಾಳೆಯನ್ನು ಕೊಡೋದಲ್ಲದೆ ಮುಂದಿನ ವರ್ಷಕ್ಕೆ ಕಂದನ್ನು ಕೊಡುತ್ತೆ, ಅದು ಬೇಕಾಗಿರುವಂತ ಗಡ್ಡೆಯನ್ನು ನಿಮ್ಗೆ ಕೊಡುತ್ತೆ, ನೀವು ಅದನ್ನೇ ಬಳಸ್ಕೊಳ್ಬಹುದಾದ ಸ್ಥಿತಿ ಇರುತ್ತಲ್ಲ. ಈ ಬಾರಿ ಹಬ್ಬದಲ್ಲಿ ನೀವು ಒಂದು ಪ್ರಯೋಗ ಮಾಡಬಹುದು ಅಂತ ನನಗೆ ಅನ್ಸುತ್ತೆ. ವೆಂಕಟೇಶ್ವರ ಮತ್ತೇನಾದ್ರೂ ಇದೆಯಾ ಅಥವಾ ನಾವು ಇವತ್ತು ಇದನ್ನು ವೈಂಡ್ ಆಫ್ ಮಾಡೋಣ? ಯಾಕೆಂತಂದ್ರೆ ನಾನು ಬಾಳೆ ಗಿಡ ನೆಡೋದನ್ನ ನಿಮ್ಗೆ ತೋರಿಸಬೇಕಾಗಿದೆ, ಅದು ನಮ್ಮ ಫಾರ್ಮ್ ಅಲ್ಲೇ ನಾನು ಅದನ್ನ ಮಾಡುವಂತ ಪ್ರಯತ್ನ ಮಾಡ್ತೀನಿ. ಮತ್ತು ಇಲ್ಲಿ ಅನೇಕ ಜೇನಿನ ವಿಲ್ ಸಿ ದಟ್ ಒಂದ್ಸಲ ತೋರಿಸ್ಬಿಡ್ತೀನಿ ಮಿತ್ರ. ಏನಂತಂದ್ರೆ ಸಣ್ಣ ಜೇನಿನ ಗೂಡು ಇಲ್ಲಿ ಕಟ್ಟಿದೆ. ಒಂದು ಫಾರ್ಮ್ ನಾವು ತುಂಬ ಚೆನ್ನಾಗಿ ಮಾಡಿಕೊಂಡ್ರೆ ಕುರಿ ನಾವೇ ಸಾಕಿರೋದು, ಮೀನನ್ನು ನೀರಿಗೆ ನಾವೇ ಬಿಟ್ಟಿರೋದು, ಬಾಳೆ ನಾವೇ ಹಾಕಿರೋದು, ಅಡಿಕೆ ನಾವೇ ಹಾಕಿರೋದು, ಆದರೆ ವಾತಾವರಣ ನಿರ್ಮಾಣ ಆಗಿರೋದ್ರಿಂದ ಅನೇಕ ಪಕ್ಷಿಗಳು ಈಗ ನನಗೆ ನಿಂತಿರುವಾಗ ಇಲ್ಲಿ ಕೋಗಿಲೆ ಕೂಗೋದು ಕೇಳ್ತಾ ಇದೆ, ಇಲ್ಲಿ ಬೇರೆ ಬೇರೆ ಪಕ್ಷಿಗಳು ಬರೋದು ನಂಗೆ ಅರ್ಥ ಆಗ್ತಿದೆ. ಹಾಗೆ ಸೂಕ್ಷ್ಮವಾಗಿರುವಂಥ ಜೇನು ಕೂಡ ಅತ್ಯಂತ ವಿಶೇಷವಾಗಿರುವಂಥ ನಂಗೆ ತಮಾಷೆ ಮಾಡ್ತಾ ಇರಲು ನಾಟಿ ಜೇನು ಕೂಡ ಇಲ್ಲಿಗೆ ಬರುತ್ತೆ ಅಂತ ಆ ಥರದ ವಾತಾವರಣ ಇಲ್ಲಿ ನಿರ್ಮಾಣ ಆಗಿದೆ. ಅಂದರೆ ಈ ವಾತಾವರಣ ನಾವು ಕ್ರಿಯೇಟ್ ಮಾಡಿಕೊಟ್ರೆ ಏನು ಬೇಕಿದ್ರೂ ಆಗುತ್ತೆ. ನಾನು ನಿಮ್ಗೆ ಆಗಲೇ ಹೇಳ್ತಿದ್ನಲ್ಲ ಸೂರ್ಯನ ಕಿರಣ ಇಲ್ಲಿ ಭೂಮಿಗೆ ಬೀಳದೇ ಇಲ್ಲ, ಈಗ ಆ್ಯಕ್ಚುಲಿ ಹೊರಗಡೆ ಬೆಳಕಿದೆ, ಸೂರ್ಯ ಇದ್ದಾನೆ ಇಲ್ಲಿ ಪೂರ್ತಿ ನೆರಳಲ್ಲಿ
ನಾವಿದ್ದೀವಿ, ಲೈಟ್ ಹಾಕೊಂಡು ಲೈವ್ ಮಾಡಬೇಕಾದ ಸ್ಥಿತಿ ಬಂದರೂ ಆಶ್ಚರ್ಯ ಪಡಬೇಕಾಗಿಲ್ಲ, ಆ ಥರದ ಸ್ಥಿತಿ ಇದೆ ಅಂತ. ಅಂದರೆ ಈ ಇಡೀ ಭೂಮಿ ತಂಪಿನ ವಾತಾವರಣ, ಇಲ್ಲಿಂದ ಹೊರಗೆ ಹೋದರೆ ನನಗನ್ಸುತ್ತೆ ಕನಿಷ್ಠ ಪಕ್ಷ 2 ಡಿಗ್ರಿ ಟೆಂಪರೇಚರ್ ಜಾಸ್ತಿ ಇದೆ, ಬಟ್ ಇಲ್ಲಿ ತುಂಬ ನಾರ್ಮಲ್ ಆಗಿದೆ. ನಾವು ಈ ಫಾರ್ಮಿಗೆ ಎಂಟ್ರ್ ಆದ ತಕ್ಷಣ ಒಂದು ದೊಡ್ಡ ಕೆರೆ ಹಾವು ಬಂದು ಹೋಯಿತು, ನನಗೆ ವೆಂಕಟೇಶ್ ಹೇಳ್ತಿದ್ರು ಒಂದು ಒಳ್ಳೆ ಶುಭ ಶಕುನ ಇಲ್ಲಾಗಿದೆ ಅಂತ. ಎಕ್ಸಲೆಂಟ್, ಎಲ್ಲವೂ ಒಳ್ಳೆಯದೇ. ನಾನು ಆ ಜೇನನ್ನು ಒಂದು ತೋರಿಸಿ ವೈಂಡ್ ಆಫ್ ಮಾಡ್ತೀನಿ ನೋಡಿ, ಜೇನು ಎಷ್ಟು ಸುಂದರವಾಗಿದೆ, ಭಾಳ ಚಿಕ್ಕದಾಗಿರುವಂಥ ಜೇನು. ಮಿತ್ರಲ್ಲಿ ಆ ಬಾಳೆಯ ಗೊನೆಗೆ ನಿಮ್ಗೆ ಏನು ಜೇನು ಕಾಣ್ತಿದೆ, ಬಹುಶಃ ಬ್ಯಾಕ್ ಲೈಟ್ ಆಗ್ಬೋದೇನೋ, ಐ ಡೋಂಟ್ ನೋ, ಸ್ವಲ್ಪ ನೀವು ಪ್ರಯತ್ನ ಪಟ್ಟರೆ ಗೊತ್ತಾಗುತ್ತೆ. ಆ ಬಾಳೆಯ ಗೊನೆಗೆ ಜೇನು ಬಂದಿದೆ. ಇದು ತುಂಬ ವಿಶೇಷವಾಗಿರುವಂಥ ಚಿಕ್ಕ ಜೇನು. ಅಂದರೆ ವ್ಯವಸ್ಥೆ ಎಷ್ಟು ಚೆನ್ನಾಗಿದೆ ಅಂತ ಯೋಚನೆ ಮಾಡಿ. ನಾವು ಈ ಜೇನಿನ ಇದನ್ನು ಕಿತ್ತಾಕ್ಬಿಡ್ತೀವಿ, ಯಾವುದು ಪರಾಗ